ತಾಂತ್ರಿಕ ಕೇಂದ್ರವನ್ನಾಗಿ ಉನ್ನತೀಕರಿಸಲಾಗಿರುವ ತಲಕಾಡು ಸರ್ಕಾರಿ ಐಟಿಐ ಕಾಲೇಜ್ ಲೋಕಾರ್ಪಣೆ ಮಾಡಿದ ಶಾಸಕ ಎಂ ಅಶ್ವಿನ್ ಕುಮಾರ್ ಟಿ ನರಸೀಪುರ ತಾಲೂಕಿನ ತಲಕಾಡು ಗ್ರಾಮದ ಬಸವನಗುಡ್ಡ ಬಳಿ ಸುಮಾರು 1 ಕೋಟಿ 53 ಲಕ್ಷ ರೂ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿರುವ ಉನ್ನತೀಕರಿಸಿದ ತಾಂತ್ರಿಕ ಕೇಂದ್ರವನ್ನು ಶಾಸಕ ಎಂ ಅಶ್ವಿನ್ ಕುಮಾರ್ ಉದ್ಘಾಟಿಸಿ ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಕಿವಿಮಾತು ಹೇಳಿದರು ಟಾಟಾ ಕಂಪನಿಯ ಸಹಯೋಗದೊಂದಿಗೆ ನಿರ್ಮಾಣ ಮಾಡಲಾಗಿರುವ ತಾಂತ್ರಿಕ ಚಟುವಟಿಕೆಗಳು ಕೇಂದ್ರ ಪ್ರಸ್ತುತ ದಿನಗಳಲ್ಲಿ ವಿದ್ಯಾರ್ಥಿಗಳಿಗೆ ಉಪಯೋಗಕ್ಕೆ ಬರಲಿದೆ ಎಂದರು ಪ್ರಸ್ತುತ ಮತ್ತು ಭವಿಷ್ಯದಲ್ಲಿ ತಾಂತ್ರಿಕ ಕಲಿಕೆ ಬದುಕಿನ ಭವಿಷ್ಯ ರೂಪಿಸಿಕೊಳ್ಳುವುದರಿಂದ ಐಟಿಐ ಶಿಕ್ಷಣವನ್ನು ಶ್ರದ್ಧೆಯಿಂದ ಕಲಿಯಬೇಕು ವಿದ್ಯಾರ್ಥಿಗಳು ಪ್ರಮಾಣಪತ್ರಕ್ಕಾಗಿ ವಿದ್ಯಾಭ್ಯಾಸ ಮಾಡಬಾರದು ಬದುಕು ಕಟ್ಟಿಕೊಳ್ಳಲು ವಿದ್ಯೆ ಕಲಿಯಬೇಕು ಎಂದರು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಮಾಜಿ ಸದಸ್ಯ ರತ್ನರಾಜ್ ಗ್ರಾಮ ಪಂಚಾಯತ್ ಸದಸ್ಯ ಕುಕ್ಕೂರು ಉಮಾಪತಿ ಪ್ರಾಂಶುಪಾಲ ಮುರುಳಿಧರ್ ನಿರ್ಮಿತಿ ಕೇಂದ್ರ ಜೆಇ ನಿರಂಜನ್ ಸೇರಿದಂತೆ ಕಾಲೇಜು ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು ವರದಿ ಆಲಗೂಡು ರೇವಣ್ಣ ದಿಕ್ಸೂಚಿ ಟಿವಿ ಅನುಕೂಲ ಆಗದ ರೀತಿಯಲ್ಲಿ ಮತ್ತೆ ಅವರಿಗೆ ಮುಂದಿನ ದಾರಿಗೆ ಒಳ್ಳೆಯದಾಗದ ರೀತಿಯಲ್ಲಿ ನಿನ್ನ ಕಾರ್ಯಕ್ರಮ ರೂಪಿಸ್ಕೊತೀನಿ ಅಂತ ತುಂಬಾನೇ ಒಂದು ಇಂಟ್ರೆಸ್ಟ್ ಇಂದ ಅವರು ತಮ್ಮಗಳ ಬಗ್ಗೆ ಒಂದು ಒಳ್ಳೆ ಕಾಳಜಿ ಇಟ್ಕೊಂಡಿದ್ದಾರೆ ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಹೇಳ್ತೀನಿ ಯಾಕೆಂದ್ರೆ ನಾನಾಯ್ತು ನನ್ನ ಪಾಡಾಯ್ತು ನನ್ನ ಮನೆ ಆಯ್ತು ಅನ್ನೋರು ಸುಮಾರು ಜನ ಇದ್ದಾರೆ ಇಂಥವರು ಒಬ್ಬ ಪ್ರಿನ್ಸಿಪಲ್ ಎಲ್ಲ ಕಾಲೇಜುಗಳಲ್ಲೂ ಇದ್ದಾಗ ನಮ್ಮಂತ ಏನು ವಿದ್ಯಾರ್ಥಿಗಳು ಗ್ರಾಮೀಣ ಭಾಗದಿಂದ ಏನು ಹೊರಹೊಮ್ಮುತ್ತಾರೆ ಅವರಿಗೊಂದು ಒಳ್ಳೆ ಪ್ಲಾಟ್ಫಾರ್ಮ್ನ ಕಲ್ಪಿಸಿಕೊಡುವಂತಹ ಒಂದು ಮನಸ್ಥಿತಿನೂ ಕೂಡ ಇರಬೇಕಾಗುತ್ತೆ।